ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಅನ್ನ ಭಾಗ್ಯ ಯೋಜನೆ ಬಗ್ಗೆ ಇದೆ ಅಂತ ಸೊ ಬನ್ನಿ ಈ ವಿಡಿಯೋದಲ್ಲಿ ಯಾರಿಗೆಲ್ಲ ಈ ಯೋಜನೆಯಿಂದ ದುಡ್ಡು ಬರುತ್ತೆ ಎಷ್ಟು ದುಡ್ಡು ಬರುತ್ತೆ ದುಡ್ಡು ನಮ್ಮ ಅಕೌಂಟ್ ಗೆ ಬರ್ಬೇಕಂದ್ರೆ ಯಾವೆಲ್ಲ ಹೊಸ ಕಂಡೀಷನ್ ಸರ್ಕಾರದವರು ಕೊಟ್ಟಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಡಿಸ್ಕಸ್ ಮಾಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಒನ್ ಪಾಯಿಂಟ್ ಮಿಸ್ ಆದ್ರೂ ಸುಮ್ನೆ ಪ್ರಾಬ್ಲಮ್ ಆಗದ ಬೇಡ ಅಂತ ಸೊ ನಿಮ್ಗೆ ಗೊತ್ತಿರುವ ಹಾಗೆ ರೇಷನ್ ಕಾರ್ಡ್ ಅಲ್ಲಿ ಮೂರು ಟೈಪ್ಸ್ ಇದೆ ಒಂದು ಎ ಪಿ ಎಲ್ ಬಿ ಪಿ ಎಲ್ ಐ ಪಿ ಎಲ್ ಐ ಮೀನ್ ಅಂತೋದಯ ರೇಷನ್ ಕಾರ್ಡ್ ಸೊ ಈ ಮೂರು ಕಾರ್ಡ್ಗಳಲ್ಲಿ ಅನ್ನಭಾಗ್ಯ ಯೋಜನೆಯು ಎ ಪಿ ಎಲ್ ಕಾರ್ಡ್ ಗೆ ಏನು ಅಪ್ಲಿಕೇಬಲ್ ಆಗಲ್ಲ ಸೊ ಅದನ್ನ ಸೈಡ್ ಇಟ್ಬಿಡಲ್ಲ ಸೊ ಈಗ ಉಳಿದಿರುವಂತಹ ಬಿ ಪಿ ಎಲ್ ಹಾಗೂ ಅಂತೋದಯ ರೇಷನ್ ಕಾರ್ಡ್ಸ್ ಅವರಿಗೆ ಏನೆಲ್ಲ ಕಂಡೀಷನ್ಸ್ ಇದೆ ಅಂತ ಸ್ಟೆಪ್ ಬೈ ಸ್ಟೆಪ್ ಡಿಸ್ಕಸ್ ಮಾಡೋಣ ಅಂತೋದಯ ಕಾರ್ಡ್ಸ್ ಅವರಿಗೆ ಒಂದೇ ಕಂಡೀಷನ್ ಇರೋದು ಸೊ ಅದನ್ನ ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ ಬಿ ಪಿ ಎಲ್ ಕಾರ್ಡ್ ಅವರಿಗೆ ಮೇನ್ ಆಗಿ ನಾಲ್ಕು ಕಂಡೀಷನ್ಸ್ ಇದೆ ಫಸ್ಟ್ ಕಂಡೀಷನ್ ಬಂದ್ಬಿಟ್ಟು ರೇಷನ್ ಕಾರ್ಡ್ ಮೇಲೆ ಕುಟುಂಬದ ಮುಖ್ಯಸ್ಥ ಮಹಿಳೆಯರಾಗಿರಬೇಕು ಅಂತ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಮೇಲೆ ಫ್ರಂಟ್ ಪೇಜ್ ಅಲ್ಲಿ ಮನೆಯ ಮುಖ್ಯಸ್ಥ ಅಂತ ಹೆಸರು ಇರುತ್ತಲ್ಲ ಅಲ್ಲೇನ ಪುರುಷರ ಹೆಸರಿದ್ರೆ ಅಂದ್ರೆ ನಿಮ್ಮ ತಂದೆ ಅಥವಾ ಮಾವನ್ ಹೆಸರಿದ್ರೆ ನಿಮ್ಗೆ ಈ ಯೋಜನೆಯ ದುಡ್ಡು ಸಿಗಲ್ಲ ಸೊ ಅದಕ್ಕೆ ಯಾರ ಮಹಿಳೆಯ ಗೆ ದುಡ್ಡು ಬರಬೇಕು ಅವರ ಹೆಸರನ್ನ ಆ ಕಾರ್ಡ್ ಅಲ್ಲಿ ಮನೆಯ ಮುಖ್ಯಸ್ಥರ ಸ್ಥಾನಕ್ಕೆ ಅಪ್ಡೇಟ್ ಮಾಡಬೇಕಾಗುತ್ತೆ ಸೆಕೆಂಡ್ ಕಂಡೀಷನ್ ಬಿ ಪಿ ಎಲ್ ಕಾರ್ಡ್ ನ ಫ್ರಂಟ್ ಪೇಜ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ಹೆಸರು ಇರಬಾರದು ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಫ್ರಂಟ್ ಪೇಜ್ ಅಲ್ಲಿ ಯೂಶಲಿ ಒಬ್ಬರದೇ ಹೆಸರು ಇರುತ್ತೆ ಬಟ್ ಸರ್ಕಾರದ ಪ್ರಕಾರ ಸ್ವಲ್ಪ ರೇಷನ್ ಕಾರ್ಡ್ಸ್ ನಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ಹೆಸರು ಇದೆ ಅಂತೆ ಸೊ ಈಗ ಆ ರೇಷನ್ ಕಾರ್ಡ್ ನ ಅಪ್ಡೇಟ್ ಮಾಡಿ ಮನೆ ಮನೆಯ ಮುಖ್ಯಸ್ಥ ಹೆಸರನ್ನ ಒಬ್ಬರದೇ ಕೊಡಬೇಕಾಗುತ್ತೆ ಸೊ ಯೂಶಲಿ ನೈನ್ಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಜನದ ಏನಿದೆ ಎರಡು ಹೆಸರು ಇದ್ರೆ ಅಪ್ಡೇಟ್ ಮಾಡಿ ಬಟ್ ಹಾ ಮನೆಯ ಮಹಿಳೆಯ ಹೆಸರನ್ನೇ ಮುಖ್ಯಸ್ಥರಾಗಿ ಕೊಡಿ ನೆಕ್ಸ್ಟ್ ಕಂಡೀಷನ್ ಬಂದ್ಬಿಟ್ಟು ನಿಮ್ಮ ಬಿ ರೇಷನ್ ಕಾರ್ಡ್ ಏನಿದೆ ಅದು ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರಬೇಕು ಇಲ್ಲಿ ಒಂದು ಚಿಕ್ಕ ಜನರಲ್ ಇನ್ಫಾರ್ಮೇಶನ್ ಕೊಡ್ತೀನಿ ಆಧಾರ್ ಕಾರ್ಡ್ ಕರ್ನಾಟಕದಲ್ಲೆಲ್ಲ ಕಂಪಲ್ಸರಿ ಮಾಡಿದ್ರಲ್ಲ ಅದಾದ್ಮೇಲೆ ನೀವೇನಾದ್ರು ರೇಷನ್ ಕಾರ್ಡ್ ಮಾಡಿಸಿದ್ರ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುತ್ತೆ ಯಾಕ್ ಹೇಳ್ತಿದ್ದೇನಪ್ಪ ಅಂದ್ರೆ ಯೂಜ್ಲಿ ಅವಾಗ ರೇಷನ್ ಕಾರ್ಡ್ ಮಾಡಿಸಬೇಕಂದ್ರೆ ಆಧಾರ್ ಕಾರ್ಡ್ ನೇ ತಗೊಂಡಿದ್ರು ಸೊ ಆಧಾರ್ ಕಾರ್ಡ್ ನ ಅವರು ರೇಷನ್ ಕಾರ್ಡ್ ಜೊತೆ ಲಿಂಕ್ ಮಾಡಿರ್ತಾರೆ ಇನ್ ಕೇಸ್ ನಿಮಗೆ ಇನ್ನು ಡೌಟ್ ಇದೆ ನನ್ನ ಆಧಾರ್ ಕಾರ್ಡ್ ಲಿಂಕ್ ಇಲ್ಲೋ ಅಂತ ಅಂದ್ರೆ ನಿಮ್ಮ ಸಮೀಪದ ನ್ಯಾಯ ಬೆಲೆ ಅಂಗಡಿಗೆ ಹೋಗಿ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ತೋರಿಸಿ ಒಂದ್ಸತಿ ಚೆಕ್ ಮಾಡಿಸ್ಕೊಳ್ಳಿ ಜಸ್ಟ್ ಇನ್ ಕೇಸ್ ಅಲ್ಲಿ ಏನಾದ್ರೂ ಲಿಂಕ್ ಆಗಿಲ್ಲ ಅಂತ ಗೊತ್ತಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ನ ಜೆರಾಕ್ಸ್ ಕಾಪಿ ಕೊಟ್ಟು ಈಸಿಯಾಗಿ ರೇಷನ್ ಕಾರ್ಡ್ ಜೊತೆ ನಿಮ್ಮ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಬಹುದು ಬಟ್ ಇದೇನ್ ನಾನು ಅಪ್ಡೇಟ್ ಮಾಡಿಸೋದು ಅಥವಾ ಲಿಂಕ್ ಮಾಡಿಸೋದೇನು ಹೇಳ್ತಿದ್ದೀನಲ್ಲ ಅದು ಬಂದ್ಬಿಟ್ಟು ಜುಲೈ ಇಪ್ಪತ್ತರಿಂದ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತು ನಾಳೆ ಹೋಗಿ ಮಾಡ್ಸೋಣ ಅಂತ ಏನು ಗಾಬರಿ ಪಡಬೇಡಿ ಜುಲೈ ಇಪ್ಪತ್ತಾದ್ಮೇಲೆ ಇದನ್ನ ಮಾಡಿಸಬಹುದು ನೆಕ್ಸ್ಟ್ ಕಂಡೀಷನ್ ಬಂದ್ಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ ಅಂದ್ರೆ ಎದ್ರಲ್ಲಿ ದುಡ್ಡು ಬರಬೇಕಲ್ಲ ಆ ಅಕೌಂಟ್ ನಿಮ್ಮ ಆಧಾರ್ ಅಕೌಂಟ್ ಗೆ ಲಿಂಕ್ ಆಗಿರ್ಬೇಕು ಇಲ್ಲೂ ಯಾಕಪ್ಪ ನಾವ್ ಇದನ್ನ ಲಿಂಕ್ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಿದ್ರ ಅಂದ್ರೆ ನೋಡಿ ಈ ಅನ್ನಭಾಗ್ಯ ಯೋಜನೆಗೆ ನಾವು ಯಾವುದೇ ತರಹದ ಆನ್ಲೈನ್ ಅಪ್ಲಿಕೇಶನ್ ಹಾಕೋ ಅಗತ್ಯವಿಲ್ಲ ನಾವು ಹೇಗೆ ಗೃಹ ಜ್ಯೋತಿಗೆಲ್ಲ ಆನ್ಲೈನ್ ಅಲ್ಲಿ ಹಾಕಿದ್ವಲ್ಲ ಅದೇನು ಹಾಕಂಗಿಲ್ಲ ಸೊ ಗೌರ್ಮೆಂಟ್ ಅವರಿಗೆ ಗೊತ್ತಾಗಬೇಕಲ್ಲ ನಿಮ್ಮ ಯಾವ ಬ್ಯಾಂಕ್ ಅಕೌಂಟ್ ಗೆ ದುಡ್ಡು ಹಾಕಬೇಕು ಅಂತ ಅದನ್ನ ತಿಳ್ಕೊಳ್ಳಕ್ಕೆ ಅವರು ನಿಮ್ಮ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಸಕ್ಕೆ ಹೇಳ್ತಾ ಇದ್ದಾರೆ ಸೊ ಓವರ್ ಆಲ್ ಹೇಳ್ಬೇಕಪ್ಪ ಅಂದ್ರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುತ್ತೆ ಸೊ ಆ ಆಧಾರ್ ಕಾರ್ಡ್ ಏನಿದೆ ಅದು ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಆಗಿರುತ್ತೆ ಸೊ ಆಹಾರ ಇಲಾಖೆಯವರು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ದುಡ್ಡು ಹಾಕ್ಬೇಕಪ್ಪ ಅಂದ್ರೆ ನಿಮ್ ಆಧಾರ್ ಕಾರ್ಡ್ ಡೀಟೇಲ್ಸ್ ಗೊತ್ತಾದ್ರೆ ಅವರಿಗೆ ಸಾಕು ಅಲ್ಲಿ ಅವರು ಆಧಾರ್ ಕಾರ್ಡ್ ನ ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅಲ್ಲಿ ಅವರಿಗೆ ಕಾಣಿಸುತ್ತೆ ಈ ಪಾಯಿಂಟ್ ಅಲ್ಲಿ ನಿಮ್ಗೆ ಇನ್ನೊಂದು ಡೌಟ್ ಬರಬಹುದು ನಂದು ಒಂದಕ್ಕಿಂತ ಜಾಸ್ತಿ ಬ್ಯಾಂಕ್ ಅಕೌಂಟ್ ಇದೆ ಬಟ್ ಆಧಾರ್ ಕಾರ್ಡ್ ಸೇಮ್ ಇದೆ ಸೊ ಹಾಗಾದ್ರೆ ನನಗೆ ಎಲ್ಲಾ ಬ್ಯಾಂಕ್ ಅಕೌಂಟ್ ಅಲ್ಲೂ ದುಡ್ಡು ಬರುತ್ತಾ ಹಾಗಾಗಲ್ಲ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತಲ್ಲ ಅದ್ರಲ್ಲಿ ಯಾವ್ದಾದ್ರು ಒಂದು ಅಕೌಂಟಿಗೆ ದುಡ್ಡು ಬರುತ್ತೆ ಎಲ್ಲ ಅಕೌಂಟಿಗೆ ಬರಲ್ಲ ಈಗ ಅಂಥೋದಯದ ಕಾರ್ಡ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತೋದಯ ರೇಷನ್ ಕಾರ್ಡ್ ಹೊಂದಿರೋರಿಗೆ ಸರ್ಕಾರದವರು ಆಲ್ರೆಡಿ ಹತ್ ಕೆ ಜಿ ಅಕ್ಕಿನ ಕೊಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರನೇ ಯಾರ ಹತ್ರ ಕಾರ್ಡ್ ಇರುತ್ತಲ್ಲ ಅವ್ರ ಫ್ಯಾಮಿಲಿಯಲ್ಲಿ ಟೋಟಲ್ ಆಗಿ ಮೂರು ಮೆಂಬರ್ಸ್ ಅಥವಾ ಅದಕ್ಕಿಂತ ಕಡಿಮೆ ಇದ್ರೆ ಅವರಿಗೆ ಯಾವುದೇ ತರಹದ ದುಡ್ಡು ಅಲ್ಲಿ ಸಿಗಲ್ಲ ಸೊ ಮೂರಿಂದ ಜಾಸ್ತಿ ಜನ ಇದ್ರೆ ಫಾರ್ ಎಕ್ಸಾಂಪಲ್ ನಾಲ್ಕು ಜನ ಇದಾರೆ ಅಂದ್ರೆ ಮೂರ್ ಜನದ್ದು ಅಕ್ಕಿ ಸಿಗುತ್ತೆ ಅಂದ್ರೆ ಹತ್ತು ಕೆಜಿ ಹತ್ತು ಕೆಜಿ ಹತ್ತು ಕೆಜಿ ಮೂವತ್ ಕೆಜಿ ಅಕ್ಕಿ ಸಿಗುತ್ತೆ ಒಬ್ರಿಗೆ ಏನಪ್ಪಾ ಅಂದ್ರೆ ಆ ಅಕ್ಕಿಯ ದುಡ್ಡು ಸಿಗುತ್ತೆ ಅಂದ್ರೆ ಐದ್ ಕೆಜಿ ಅಕ್ಕಿ ದುಡ್ಡು ಉದಾಹರಣೆಗೆ ಅಂಥೋದಯ ರೇಷನ್ ಕಾರ್ಡ್ ಹೊಂದಿರೋ ಒಂದು ಫ್ಯಾಮಿಲಿ ಅಲ್ಲಿ ಟೋಟಲ್ ಆಗಿ ನಾಲ್ಕು ಜನ ಇರ್ತಾರೆ ಅವರಿಗೆ ಮೊದಲಿನಂತೆ ಮೂವತ್ ಕೆಜಿ ಅಕ್ಕಿ ಮೂರ್ ಜನ ಕೊಡ್ತಾರೆ ಒಬ್ಬರಿಗೆ ಏನಿದೆ ಐದ್ ಕೆಜಿ ಅಕ್ಕಿಯ ದುಡ್ಡು ಬರುತ್ತೆ ಅಂದ್ರೆ ನೂರ ಎಪ್ಪತ್ ರೂಪಾಯಿ ಸಿಗುತ್ತೆ ಹಾಗೇನೆ ಐದ್ ಮೆಂಬರ್ಸ್ ಇದ್ರೆ ಮುನ್ನೂರ ರೂಪಾಯಿ ಸಿಗುತ್ತೆ ಸೊ ಅದೇ ತರನೇ ಹೇಗೆ ಮೆಂಬರ್ಸ್ ಇರ್ತಾರ ಹಾಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಸೊ ಈ ವಿಡಿಯೋ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ ಬಿ ಕಾರ್ಡ್ ಇರೋರು ಈ ನಾಲ್ಕು ಕಂಡೀಷನ್ಸ್ ಏನಿದೆ ಅದನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಅನ್ನ ಭಾಗ್ಯ ಯೋಜನೆ ಆಡಿ ಅಕೌಂಟ್ ಅಲ್ಲಿ ದುಡ್ಡು ಬರುತ್ತೆ ಅಂತೋದಯ ರೇಷನ್ ಕಾರ್ಡ್ ಹೊಂದಿರೋರು ಮೂರ್ ಜನ ಇದ್ರೆ ಯೂಶಲಿ ಅವ್ರಿಗೆ ಮೂವತ್ ಕೆಜಿ ಅಕ್ಕಿ ಸಿಗುತ್ತೆ ಅಲ್ಲಿ ಯಾವುದೇ ತರಹದ ನಿಮ್ಗೆ ದುಡ್ಡು ಸಿಗಲ್ಲ ಇನ್ ಕೇಸ್ ಮೂರ್ ಜನಕ್ಕಿಂತ ಜಾಸ್ತಿ ಜನ ಇದ್ರೆ ಮೂರ್ ಜನ ಆದ್ಮೇಲೆ ಎಷ್ಟು ಜನ ಇರ್ತಾರಲ್ಲ ಅವರಿಗೆ ಪರ್ ಪರ್ಸನ್ ಒನ್ ಸೆವೆಂಟಿ ರುಪೀಸ್ ಹಂಗೆ ಸಿಗುತ್ತೆ ಐ ಹೋಪ್ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿರಬಹುದು ಇಲ್ಲಪ್ಪ ಇನ್ನೂ ಕನ್ಫ್ಯೂಷನ್ ಇದೆ ಅಂದ್ರೆ ಸತಿ ರಿವೈಂಡ್ ಮಾಡಿ ವಿಡಿಯೋನ ನೋಡಿ ಎಲ್ಲ ಡೌಟ್ ಕ್ಲಿಯರ್ ಆಗುತ್ತೆ ಇಲ್ಲಿಯವರೆಗೂ ನೀವು ನಿಮ್ಮ ಅಮೂಲ್ಯವಾದ ಟೈಮ್ ನ ಕೊಟ್ಟು ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಬಟ್ ಇನ್ನೊಂದೇನಪ್ಪ ಏನಪ್ಪಾ ಅಂದ್ರೆ ವಿಡಿಯೋ ನೋಡುವವರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಜನ ಚಾನಲ್ಗೆ ಸಬ್ಸ್ಕ್ರೈಬೇ ಮಾಡಿಲ್ಲ ಬಟ್ ಎನಿವೇಸ್ ನೀವು ಗೃಹ ಜ್ಯೋತಿ ಯೋಜನೆಗೆ ಅಪ್ಲೈ ಮಾಡಿದಿರಾ ಬಟ್ ನಿಮಗೆ ಸ್ಟೇಟಸ್ ಇನ್ನೂ ಗೊತ್ತಿಲ್ಲ ಅಂದರೆ ಐ ಬಟನ್ ಅಲ್ಲಿ ವಿಡಿಯೋನ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಈಸಿಯಾಗಿ ನೀವು ಸ್ಟೇಟಸ್ ಹೇಗೆ ಚೆಕ್ ಮಾಡೋದು ನೋಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್